ಸ್ನೇಹಿತರೆ, ಕರಿಬೇವು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಕರಿಬೇವು ಇಲ್ಲದ ಮನೆ ಇಲ್ಲವೇ ಇಲ್ಲ ಅಂತ ಅನ್ಬೋದು. ಆದರೆ ನಾವು ಇದನ್ನು ಹೇಗೆ ಉಪಯೋಗ ಮಾಡಬೇಕು, ಆರೋಗ್ಯದಲ್ಲಿ ಇದರ ಉಪಯೋಗಗಳು ಏನೇನು ಅನ್ನೋದನ್ನು ನಾವಿವತ್ತು ವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈ ನಿಮ್ಮ ಜ್ಞಾನ ವಿಜ್ಞಾನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಕರಿಬೇವು ಅಡುಗೆ ಮನೆಯ ಒಂದು ಅವಿಭಾಜ್ಯ ಅಂಗ. ಸಾಮಾನ್ಯವಾಗಿ ಎಲ್ಲ ಅಡುಗೆಗಳಲ್ಲೂ ಇದರ ಅಗತ್ಯ ಇದ್ದೇ ಇರುತ್ತೆ. ಇದು ಅಡುಗೆಗಳ ರುಚಿಯನ್ನು ಸ್ವಾದವನ್ನು ಹೆಚ್ಚಿಸೋದರ ಜೊತೆಗೆ ಆಯುರ್ವೇದದಲ್ಲಿ ಇದರ ಪಾತ್ರ ಬಹಳ ಮುಖ್ಯವಾಗಿದೆ. ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ ಹಾಗೂ ಮಿನರಲ್ಸ್ಗಳಿವೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ಗಳಿದ್ದಾವೆ, ಕ್ಯಾಲ್ಶಿಯಂ, ಫಾಸ್ಫರಸ್, ಐರನ್, ಫೋಲಿಕ್ ಆ್ಯಸಿಡ್ಸ್, ವಿಟಮಿನ್ ಸಿ ಹಾಗೂ ವಿಟಮಿನ್ ಎ ಹೇರಳವಾಗಿ ಇದ್ದಾವೆ. ಆಹಾರದಲ್ಲಿ ಕರಿಬೇವಿನ ಸೊಪ್ಪನ್ನು ಹೆಚ್ಚು ಹೆಚ್ಚು ಬಳಸೋದ್ರಿಂದ ಅನೇಕ ಲಾಭಗಳಿದ್ದಾವೆ. ಗ್ಯಾಸ್ ಟ್ರಬಲ್ ಕಂಟ್ರೋಲ್ ಆಗುತ್ತೆ, ಮೂಳೆಗಳಿಗೆ ಸಂಬಂಧಿಸಿದ ಕಾಯಿಲೆಗಳೇನಾದರಿದ್ದರೆ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ, ಜಠರಕ್ಕೆ ಸಂಬಂಧಿಸಿದ ಕಾಯಿಲೆಗಳು ದೂರವಾಗ್ತವೆ, ಮುಂಜಾನೆ ಉಂಟಾಗುವಂಥ ವಾಂತಿ ಅಥವಾ ವಾಕರಿಕೆ, ಅತಿ ಜಿಡ್ಡಿನ ಪದಾರ್ಥಗಳಿಂದಾಗಿ ಉಂಟಾಗುವಂತಹ ತೊಂದರೆಗಳನ್ನು ಇದರಿಂದ ಕಡಿಮೆ ಮಾಡಬಹುದು. ಆಮಶಂಕೆ, ಭೇದಿ ಕೂಡ ಕಡಿಮೆಯಾಗತ್ತೆ. ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತೇನು ಕರಿತೇವೆ ಅದು ಆದಾಗ ಮಜ್ಜಿಗೆಯೊಂದಿಗೆ 4-5 ಎಲೆಗಳನ್ನು ಜಜ್ಜಿ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಪರಿಹಾರ ಸಿಗುತ್ತೆ. ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ 8-10 ಎಲೆಗಳನ್ನು ಅಗೆದು ಸೇವಿಸೋದರಿಂದ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಇದರಲ್ಲಿ ವಿಟಮಿನ್ ಎ ಇರೋದರಿಂದ ಕಣ್ಣಿನ ಪ್ರಾಬ್ಲಮ್ಸ್ ಇರೋಂಥವರು ಕರಿಬೇವಿನ ಸೊಪ್ಪಿನ ಸೇವನೆಯನ್ನು ತಮ್ಮ ಆಹಾರದಲ್ಲಿ ಹೆಚ್ಚು ಮಾಡಿಕೊಂಡ್ರೆ ಕಣ್ಣಿನ ಸಮಸ್ಯೆ ಕಡಿಮೆಯಾಗುತ್ತೆ. ರಕ್ತಹೀನತೆ ಅಥವಾ ಅನಿಮಿಯಾ ಇರೋಂಥವರು ಕರಿಬೇವಿನ ಸೊಪ್ಪಿನ ಸೇವನೆಯನ್ನು ಹೆಚ್ಚು ಮಾಡಿಕೊಂಡ್ರೆ ಇದರಿಂದ ಒಳ್ಳೆಯ ಪರಿಣಾಮವನ್ನು ಪಡೆಯಬಹುದು. ಹೆಣ್ಮಕ್ಕಳಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾದರೂ ಇದ್ದರೆ ಇವರು ಕರಿಬೇವಿನ ಸೊಪ್ಪಿನ ಸೇವನೆಯನ್ನು ಹೆಚ್ಚು ಮಾಡಿಕೊಂಡ್ರೆ ಉತ್ತಮ ಪರಿಣಾಮವನ್ನು ಪಡೆಯಬಹುದು. ಸಣ್ಣ ಪುಟ್ಟ ಗಾಯಗಳಾದಾಗ ಇದರ ಎಲೆಗಳನ್ನು ಅರಿಶಿಣದೊಂದಿಗೆ ಅರೆದು ಹಚ್ಚೋದ್ರಿಂದ ಗಾಯ ಬೇಗ ಗುಣಮುಖವಾಗುತ್ತೆ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೂಡ ಕೆಲಸ ಮಾಡುತ್ತೆ. ಆದ್ದರಿಂದ ಏನಾದರೂ ಗಾಯಗಳಾದಾಗ ಅಥವಾ ಇನ್ಫೆಕ್ಷನ್ ಆದಾಗ ಇದನ್ನು ಹಚ್ಚೋದ್ರಿಂದ ಒಳ್ಳೆಯ ಲಾಭವನ್ನು ಪಡೆಯಬಹುದು. ಈ ಕರಿಬೇವಿನ ಸೊಪ್ಪು ಲಿವರ್ ಡ್ಯಾಮೇಜ್ ಆಗೋದನ್ನು ಸಾಕಷ್ಟು ಪ್ರಮಾಣದಲ್ಲಿ ತಡೆಗಟ್ಟುತ್ತೆ. ಆದ್ದರಿಂದ ಮದ್ಯಪಾನ ಮಾಡೋ ಅಭ್ಯಾಸ ಇರುವಂಥವರು ತಮ್ಮ ಆಹಾರದಲ್ಲಿ ಈ ಕರಿಬೇವಿನ ಸೊಪ್ಪನ್ನು ಹೆಚ್ಚು ಹೆಚ್ಚು ಉಪಯೋಗಿಸೋದು ಒಳ್ಳೆಯದು. ಹೇರ್ ಫಾಲ್ ಅಥವಾ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಕರಿಬೇವಿನ ಸೊಪ್ಪಿನ ಆಯಿಲನ್ನು ಉಪಯೋಗಿಸೋದು ಒಳ್ಳೆಯದು. ಅಥವಾ ಕರಿಬೇವಿನ ಸೊಪ್ಪಿನ ಪೇಸ್ಟನ್ನು ಮೊಸರಿನೊಂದಿಗೆ ಮಿಕ್ಸ್ ಮಾಡಿ ತಲೆಗೆ ಮಸಾಜ್ ಮಾಡೋದ್ರಿಂದ ಕೂಡ ಈ ಡ್ಯಾಂಡ್ರಫನ್ನು ತಡೆಗಟ್ಟಬಹುದು. ಹಾಗಾದರೆ ಈ ಕರಿಬೇವಿನ ಎಣ್ಣೆಯನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದು ತುಂಬ ಸುಲಭ. ಒಂದು ಬಾಣಲೆಯಲ್ಲಿ ನೀವು ಉಪಯೋಗಿಸುವಂತಹ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳಿ. ಅದು ಸ್ವಲ್ಪ ಬಿಸಿಯಾದ ತಕ್ಷಣ ಈ ಕರಿಬೇವಿನ ಸೊಪ್ಪನ್ನು ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿ ಸಾಕು. ಇಷ್ಟು ಬಿಸಿಯಾದ ತಕ್ಷಣ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ನಂತರ ಇದನ್ನು ಕೂಲ್ ಮಾಡಿ ಈ ಕರಿಬೇವಿನ ಸೊಪ್ಪಿನ ಎಣ್ಣೆ ಈಗ ರೆಡಿ.
ನಾನು ಆಗಲೇ ಹೇಳಿದಾಗೆ ನಿಮಗೆ ವಾಕರಿಕೆ ಅಥವಾ ವಾಂತಿಯ ಲಕ್ಷಣಗಳು ಏನಾದರೂ ಕಂಡುಬಂದಲ್ಲಿ ಈ ಕರಿಬೇವಿನ ಸೊಪ್ಪಿನ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ತಕ್ಷಣ ಪರಿಹಾರವನ್ನು ಪಡೆಯಬಹುದು. ಈಗ ಈ ಕಷಾಯವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಒಂದು ಗ್ಲಾಸ್ನಲ್ಲಿ ನೀರನ್ನು ತಗೊಳ್ಳಿ. ಇದಕ್ಕೆ 4-5 ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಸ್ವಲ್ಪ ಬೆಲ್ಲವನ್ನು ಇದಕ್ಕೆ ಸೇರಿಸ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸುಮಾರು 1/2 ಟೀಸ್ಪೂನ್ ನಿಂಬೆ ರಸವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಾನೇನು ಹೇಳಿದೆ ವಾಕರಿಕೆ ಅಥವಾ ವಾಂತಿಯ ಲಕ್ಷಣಗಳನ್ನು ಬಹಳ ಬೇಗ ಕಡಿಮೆ ಮಾಡಿಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಕರಿಬೇವಿನ ಸೊಪ್ಪಿನ ಉಪಯೋಗ ಎಷ್ಟಿದೆ ಅಂಥೇಳಿ. ಹಾಗಾಗಿ ಈ ಕರಿಬೇವಿನ ಸೊಪ್ಪಿನ ಉಪಯೋಗವನ್ನು ನಿಮ್ಮ ಆಹಾರದಲ್ಲಿ ಹೆಚ್ಚೆಚ್ಚು ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.